ಉಡುಪಿಯಲ್ಲಿ ಜ್ಯೋತಿಷಿ ಜ್ಯೋತಿಷಿ ಅದೇ ಮಾತು ಅವ್ರು ನನ್ನ ಆತ್ಮೀಯ. ಅವರು ಬಂದು ಅಂಬರೀಷ್ ಅವರು ಜಾತಕನ ನೋಡಿ ಅವ್ರಿಗೆ ಒಂದು ಶಾಂತಿ ಮಾಡಬೇಕಾಗ್ತದೆ ಅಂತ ಹೇಳಿ ಒಂದು ಹೋಮ ಫಿಕ್ಸ್ ಆಯಿತು. ಅದು 12ನೇ ತಾರೀಕು ನವೆಂಬರ್ ಫಿಕ್ಸ್ ಆಯಿತು. ನಾನು ಗುರುಗಳೇ ಹೆಂಗಿದ್ರು ತಾವು ಬರ್ತಿದ್ದೀರಿ, 12 ಅವ್ರ ಕಾರ್ಯಕ್ರಮ ಮಾಡಿ, 13 ನನಗೆ ಡೇಟ್ ಕೊಡಿತಾವೆ ಅಂತ ಹೇಳಿ ನಾನು ಭೂವರ ಸ್ವಾಮಿ ಪೂಜೆ ನಾನು ಮಾಡಿಸುವಂಥದ್ದು, ಆಯುಷ್ ಹೋಮ ಅವ್ರಿಗೆ ಮಾಡುವಂಥದ್ದು ಅಂತ ಫಿಕ್ಸ್ ಆಯಿತು. ಅದಾದಮೇಲೆ ಅದೇನು ಇದು ಅನಂತಕುಮಾರ್ ಅವ್ರ ಕಾಲ್ಬಾದ್ರಲ್ಲ, ಅದಾದಾಗ ಅಂಬರೀಷ್ ಅವರು ಅಲ್ಲಿ ಹೋಗಬೇಕು ಇದೆಲ್ಲ ಇದ್ದಾವೆ, ಹಾಗಾಗಿ ದಯವಿಟ್ಟು ಬೇಡ ಇನ್ನೊಂದು ದಿನ ಫಿಕ್ಸ್ ಮಾಡೋಣ ಅಂತ ಹೇಳಿ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ನನಗೆ ಅವರು ಹೇಳಿದ್ರು ಈ ಥರ ಅಂಬರೀಷ್ ಅವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಒಂದು ಹೋಮ ಇತ್ತು, ಪಾಪ ಕ್ಯಾನ್ಸಲ್ ಆಗೋಯ್ತು, ಅದು ನನಗೆ ಅಷ್ಟೊಂದು ಸಮಾಧಾನ ಆಗಿಲ್ಲ ಅಂತ ಪಾಪ ಅವರು ಹೇಳಿದ್ರು. ಅವರು ನಿನ್ನೆ ನನಗೆ ಅವ್ರು ಕಳಿಸಿದ ಮೆಸೇಜ್ ನನ್ನ ಹತ್ರ ಈಗಲೂ ಹಂಗೆ ಫೋನಲ್ಲೇ ಇದೆ. ಉಡುಪಿಯಲ್ಲಿ ಜ್ಯೋತಿಷಿ ಜ್ಯೋತಿಷಿ ಅದೇ ಮಾತು ಅವ್ರು ನನ್ನ ಆತ್ಮೀಯ. ಅವರು ಬಂದು ಅಂಬರೀಷ್ ಅವರು ಜಾತಕನ ನೋಡಿ ಅವ್ರಿಗೆ ಒಂದು ಶಾಂತಿ ಮಾಡಬೇಕಾಗ್ತದೆ ಅಂತ ಹೇಳಿ ಒಂದು ಹೋಮ ಫಿಕ್ಸ್ ಆಯಿತು. ಅದು 12ನೇ ತಾರೀಕು ನವೆಂಬರ್ ಫಿಕ್ಸ್ ಆಯಿತು. ನಾನು ಗುರುಗಳೇ ಹೆಂಗಿದ್ರು ತಾವು ಬರ್ತಿದ್ದೀರಿ, 12 ಅವ್ರ ಕಾರ್ಯಕ್ರಮ ಮಾಡಿ, 13 ನನಗೆ ಡೇಟ್ ಕೊಡಿತಾವೆ ಅಂತ ಹೇಳಿ ನಾನು ಭೂವರ ಸ್ವಾಮಿ ಪೂಜೆ ನಾನು ಮಾಡಿಸುವಂಥದ್ದು, ಆಯುಷ್ ಹೋಮ ಅವ್ರಿಗೆ ಮಾಡುವಂಥದ್ದು ಅಂತ ಫಿಕ್ಸ್ ಆಯಿತು. ಅದಾದಮೇಲೆ ಅದೇನು ಇದು ಅನಂತಕುಮಾರ್ ಅವ್ರ ಕಾಲ್ಬಾದ್ರಲ್ಲ, ಅದಾದಾಗ ಅಂಬರೀಷ್ ಅವರು ಅಲ್ಲಿ ಹೋಗಬೇಕು ಇದೆಲ್ಲ ಇದ್ದಾವೆ, ಹಾಗಾಗಿ ದಯವಿಟ್ಟು ಬೇಡ ಇನ್ನೊಂದು ದಿನ ಫಿಕ್ಸ್ ಮಾಡೋಣ ಅಂತ ಹೇಳಿ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ನನಗೆ ಅವರು ಹೇಳಿದ್ರು ಈ ಥರ ಅಂಬರೀಷ್ ಅವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಒಂದು ಹೋಮ ಇತ್ತು, ಪಾಪ ಕ್ಯಾನ್ಸಲ್ ಆಗೋಯ್ತು, ಅದು ನನಗೆ ಅಷ್ಟೊಂದು ಸಮಾಧಾನ ಆಗಿಲ್ಲ ಅಂತ ಪಾಪ ಅವರು ಹೇಳಿದ್ರು. ಅವರು ನಿನ್ನೆ ನನಗೆ ಅವ್ರು ಕಳಿಸಿದ ಮೆಸೇಜ್ ನನ್ನ ಹತ್ರ ಈಗಲೂ ಹಂಗೆ ಫೋನಲ್ಲೇ ಇದೆ. ಉಡುಪಿಯಲ್ಲಿ ಜ್ಯೋತಿಷಿ ಅದೇ ಮಾತು ಅವ್ರು ನನ್ನ ಆತ್ಮೀಯ. ಅವರು ಬಂದು ಅಂಬರೀಷ್ ಅವರು ಜಾತಕನ ನೋಡಿ ಅವ್ರಿಗೆ ಒಂದು ಶಾಂತಿ ಮಾಡಬೇಕಾಗ್ತದೆ ಅಂತ ಹೇಳಿ ಒಂದು ಹೋಮ ಫಿಕ್ಸ್ ಆಯಿತು. ಅದು 12ನೇ